ಬೆಳಗೆರೆ ನ್ಯೂಸ್ ಡಿಜಿಟಲ್ ಮಾಧ್ಯಮ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ತುಮಕೂರು ಚಿತ್ರದುರ್ಗ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಆಪ್ತರು ಸ್ನೇಹಿತರು ಆಗಮಿಸಿದರು। ಒಂದೆಡೆ ಕಾರ್ಯಕ್ರಮಕ್ಕೆ ಮಳೆರಾಯನ ಕಾಟ ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆ, ಮತ್ತೊಂದೆಡೆ ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧ ಬಂದಿರುವ ಲೈಂಗಿಕ ದೌರ್ಜನ್ಯದ ಆರೋಪ, ಅನೇಕರಿಗೆ ಆರೋಗ್ಯ ಸಮಸ್ಯೆ, ಪೊಲೀಸ್ ಅಧಿಕಾರಿಗಳಿಗೆ ಕೋರ್ಟ್ ಕೆಲಸ, ಗಣೇಶ ಬಂದೋಬಸ್ತು ಸೇರಿದಂತೆ ನಾನಾ ಕಾರಣಗಳು ಎದುರಾಗಿದ್ದು ಕಾರ್ಯಕ್ರಮಕ್ಕೆ ಬರಲಾಗದವರು ಫೋನ್ ಕರೆ ಮಾಡಿ ಬೇಜಾರು ಮಾಡಿಕೊಂಡರು। ಮುಂಚೆ ಬರಲು ತುಂಬಾ ತಯಾರಿ ಮಾಡಿಕೊಂಡಿದ್ದವರಿಗೆ ನಿರಾಸೆ ಆಯಿತು। ಇದರ ನಡುವೆ ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದವರ ಸಾಲಲ್ಲಿ ಅನೇಕ ಗಣ್ಯಮಾನ್ಯರು ಮಠಾಧೀಶರು ಇದ್ದರು। ಎಲ್ಲ ಕಲ್ಪನೆಗಳನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ತಂದುಕೊಳ್ಳಿ ಜಯಂತ ಬೆಳಗಿನವರಿಗೆ ಹಾಗೂ ಇಡೀ ತಂಡಕ್ಕೆ ಬೆಳಗ್ಗೆ ಡಿಜಿಟಲ್ ಮಾಧ್ಯಮ ಏನಿದೆ ಹೊಸ ರೂಪನ್ನು ತಂದುಕೊಳ್ಳಿ ಅಂತ ನೀವೆಲ್ಲರೂ ಕೂಡ ಕೇಳ್ಕೋಬೇಕು। ಜೊತೆಗೆ ಬಂದಿರುವಂತಹ ಗಣ್ಯರು ಕೂಡ ಆರೈಸಬೇಕಾಗಿ ಕೇಳ್ಕೊಳ್ತೀವಿ। ಅವರೆಂದರೆ ಚಿತ್ರದುರ್ಗದ ಯಾದವಾನಂದ ಮಹಾಸ್ವಾಮೀಜಿ, ಮಾದಾರಚನ್ನಯ್ಯ ಸ್ವಾಮೀಜಿ, ವನಕಲ್ಲು ಮಠದ ರಮಾನಂದ ಸ್ವಾಮೀಜಿ, ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಕೊರಟಕೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್, ಹಿರಿಯೂರಿನ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್, ಮಾಜಿ ಸಚಿವರಾದ ಸೊಗಡು ಶಿವಣ್ಣ, ತುಮಕೂರು ನಗರ ಕ್ಷೇತ್ರ ಶಾಸಕರಾದ ಜ್ಯೋತಿ ಗಣೇಶ್, ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಡಿಸಿ ಗೌರಿಶಂಕರ್, ಎಂಎಲ್ಸಿ ನಾಗರಾಜ್ ಯಾದವ್, ತುಮಕೂರಿನ ನಿರ್ಗಮಿತ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ, ಕುಣಿಗಲ್ಲ ರಮೇಶ್, ನಮ್ಮೂರಿನ ಉಪನ್ಯಾಸಕರಾದ ವೆಂಕಟರಮಣ, ಹಿರಿಯ ಮುತ್ಸದ್ದಿ ಚಂದ್ರಣ್ಣ, ತುಮಕೂರು ವಿವಿಯ ಪ್ರೊಫೆಸರ್ ಡಾಕ್ಟರ್ ಸಂಪತ್ ಕುಮಾರ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ನನ್ನ ಜನ್ಮದಾತೆ ಸಹೋದರರು, ಬಂಧು ಬಳಗ, ಹೀಗೆ ಗಣ್ಯಾತಿ ಗಣ್ಯರ ದಂಡೆ ಆಗಮಿಸಿತ್ತು। ಇವರೆಲ್ಲರ ಪ್ರೀತಿಯ ಹಾರೈಕೆ ನನಗೆ ಮತ್ತಷ್ಟು ಉತ್ತಮ ಕೆಲಸ ಮಾಡುವ ಚೈತನ್ಯ ತುಂಬಿತು। ಗಣ್ಯರ ಹಾರೈಕೆಯ ಮಾತುಗಳು ಮುಂದಿನ ಎಪಿಸೋಡ್ನಲ್ಲಿ।